ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವರಿಗೂ ಮತ್ತು ಇಲ್ಲಿ ಬಂದಿರೋರಂತೆಲ್ಲ ದೊಡ್ಡವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಈ ಗಾಳಿಪಟ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೇಕಾದ್ರೆ ಸುಮಾರು ಹೊತ್ತಾಗತ್ತೆ. ನಿಜ ಹೇಳ್ತಾ ಇದ್ದೀವಿ, ನನಗೂ ಯೋಗದಾನ ಭಕ್ತರಿಗೂ ಸಂಬಂಧನೇ ಇಲ್ಲ, ಸಂಬಂಧನೇ ಇಲ್ಲ. ನಾನು ಆಲ್ರೆಡಿ ಮೂರು ಪಿಕ್ಚರ್ ತೆಗಿದ್ದೆ. ನಾನು ಸುಧಾ ಮೇಡಮ್ ಅವರು ತಿರುಪತಿಗೆ ಹೋಗಿ ಬರ್ತಾ ಇದ್ದೀವಿ. ತಿರುಪತಿ ದರ್ಶನ ಮಾಡ್ಕೊಂಡು ಬರ್ಬೇಕಾದ್ರೆ ಯೋಗದ ಭಕ್ತರು ಫೋನ್ ಬಂತು ಮೇಡಮ್ಗೆ. ಮೇಡಮ್ ಇದ್ಕೊಂಡು ಒಂದೇ ಒಂದು ಮಾತಾಡಿದ್ರು, ನೋಡಪ್ಪ ಯೋಗದ ಭಕ್ತರು ಫೋನ್ ಮಾಡಿದ್ದಾರೆ ಮೇಡಮ್, ನನಗೆ ಗೊತ್ತಿಲ್ಲ, ಪರಿಚಯ ಇಲ್ಲ ಮೇಡಮ್ ಅಂತೇಳಿ. ಅವ್ರ ಹತ್ರ ಒಂದು ಕತೆ ಇದೆಯಂತೆ, ತುಂಬ ಚೆನ್ನಾಗಿದೆ ಅಂತ ಮಾಡ್ತೀನಿ ಬಾ ಅಂತ ಕೇಳಿದ್ವು. ಸರಿ, ನಾವು ಅವರಿಗೆ ಯಾವತ್ತೂ ಅಡ್ಡ ಮಾತಾಡೋದು. ಸರಿಯಮ್ಮ ಸರಿಯಮ್ಮ ಸರಿಯಮ್ಮ, ನೋಡಪ್ಪ ನಾನು ಪಿಚ್ಚರ್ ತೆಗಿ ಅಂತ ಹೇಳಲ್ಲ, ಅದು ನಿನಗೆ ಸೇರಿತ್ತು. ಅವ್ರು ಫೋನ್ ಮಾಡಿದ್ದಾರೆ ನಿನಗೆ ಹೇಳಿದ್ದೀನಿ ಅಷ್ಟೇ ಹೇಳಿದ್ ಮೇಡಮ್ ಅವ್ರಿಗೆ. ಅವ್ರ ಮಾತಿಗೆ ನಾವು ಯಾಕಂದ್ರೆ ಅವರಿಂದ ನಾನು ಇಲ್ಲಿರೋದು ಇವಾಗ ಹೇಳ್ತೀನಿ. ಸುಮಾರು ಹೇಳಿದ್ದೀನಿ, ನಮ್ಮ ಮೇಡಮ್ ನಮ್ಮ ತಾಯಿ ಥರ ನನ್ನ ಬೆಳೆಸಿದ್ದಾರೆ. ಇನ್ನು ಅವ್ರ ಒಂದು ಮಾತು ಹೇಳ್ದಂಗ ಅಂತ ಹೇಳ್ಬಿಟ್ಟು ಆವಾಗ ಯೋಗ ಕೊಟ್ಟಿದ್ದಾರು ನಮ್ಮ ಆಫೀಸ್ ಬಂದಿದ್ದು. ಆವಾಗಿಂದ ಸ್ಟಾರ್ಟ್ ಆಯಿತು, ಇಲ್ಲಿವರೆಗೂ ಧರಣಿ ಆಯಿತು. ಈ ಗಾಳಿಪಟ ಬಂದಿದ್ದು ಸುಧಾ ಮೇಡಮ್ ಕಡೆಯಿಂದಾನೆ. ಅವ್ರು ಒಂದೇ ಅವರು ಹೇಳಿದ್ರು, ಏನಪ್ಪ ಸ್ಟಾರ್ಟ್ ಮಾಡಿದ್ಯಾ? ಹೌದಮ್ಮ ಸ್ಟಾರ್ಟ್ ಮಾಡಿದ್ದೀವಿ. ಹುಷಾರಪ್ಪ, ನೋಡ್ಕೊಂಡು ಮಾಡಪ್ಪ, ತುಂಬ ಕಷ್ಟಪಟ್ಟಿದ್ಯಾ, ಮತ್ತೆ ನೋಡ್ಕೋ, ಅದ್ರಲ್ಲಿ ಹುಷಾರಾಗಿ ಎಷ್ಟು ಇದಾಗತ್ತೋ ಅಷ್ಟು ಮಾಡಪ್ಪ ಅಂತ. ಸರಿಯಮ್ಮ ಸರಿಯಮ್ಮ ಅಂತ ಅವರು ಆವತ್ತು ಹೇಳಿದ ಮಾತು ಇದುವರೆಗೂ ಗಾಳಿಪಟ ಬಗ್ಗೆ ಮಾತಾಡಿದ್ರು. ಮೇಡಮ್ ಕೋವಿಡ್ ಬಂತು, ಏನಪ್ಪ ಮಾಡ್ತೀಯಾ, ದುಡ್ಡೆಲ್ಲ ಹಾಕಿದ್ಯಾ ಅಂತ. ಇಲ್ಲ ಇಲ್ಲಮ್ಮ ಆಗತ್ತೆ ಅಂತ. ಆ ಕೋವಿಡ್ ಟೈಮಲ್ಲೂ ನಾನು ಈ ಗಾಳಿಪಟ ಮೇಲೆ ಅಷ್ಟು ನನಗೂ ಸ್ವಲ್ಪ ಇಂಟ್ರೆಸ್ಟ್ ಬಂದಾಗ ನಾವು ಹೋಗಿ ಕಜಕಿಸ್ತಾನದಲ್ಲಿ 20 ದಿವಸ ಶೂಟಿಂಗ್ ಮಾಡ್ಕೋಬೋದು, ತುಂಬ ಮಾಡಿದ್ವಿ. ಅಲ್ಲಿ -20 ನಾನು ಒಂದು 10 ದಿವಸ ಇದ್ದೆ ಅಲ್ಲಿ. ನಾನು ಇರೋಕ್ಕಾಗಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ರೂಮಲ್ಲೇ ಇರ್ತಾ ಇದ್ದೆ ನಾವು ಹೀಟರ್ ಹಾಕೊಂಡು. ಅವ್ರು ಶೂಟಿಂಗ್ ಮಾಡ್ಕೊಂಡು ಬರ್ತಾ ಇದ್ರು. ಒಂದ್ಸಲಿ ನಾವು ಹೋಗಿದ್ವಿ ಈ ಗಣೇಶ್ ಸರ್ ನೋಡಿದ್ರೆ ಅವ್ರು ಫುಲ್ ಕವರ್ ಹಾಕೊಂಡು, ಇಲ್ಲಿ ಹೀರೋಗಳು ಯಾರು, ಹೀರೋಯಿನ್ಗಳು ಯಾರು, ಡೈರೆಕ್ಟರ್ ಯಾರು, ಯಾರೂ ಗೊತ್ತಾಗಲಿಲ್ಲ ನನಗೆ, ಯಾರು ಗೊತ್ತಾಗಲಿಲ್ಲ ನನಗೆ. ನಾನು ಸುಮ್ಮನೆ ನಾನು ಪಕ್ಕದಲ್ಲಿ ನಿಂತ್ಕೊಂಡು ಯಾರು ಇವ್ರು ಕ್ಯಾರೇ ಮಾಡಲಿಲ್ಲ ನನಗೆ. ನಾನು ಫುಲ್ ಕವರ್ ಹಾಕೊಂಡಿದ್ದೆ, ನಾನು ನಮ್ಮ ಫ್ರೆಂಡ್ ಭಾವಣ ಅಂತ. ಸರಿ ಅಂತ ಅವ್ರು ನೋಡ್ಬಿಟ್ಟು, ಅಯ್ಯೋ ಏನಪ್ಪ ಇಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಮಾಡಲಿ ಅಂತ ನಾವೇನು ಮಾತಾಡಕ್ಕೆ ಹೋಗಿಲ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ರೂಮಲ್ಲಿ ಬಂದು ಮಾತಾಡ್ತೀವಿ. ತುಂಬ ಚಳಿ ಇತ್ತು, ಈ ಗಾಳಿಪಟ ತುಂಬ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಬಟ್ ಸರ್ ಗಣೇಶ್ ಸರ್, ಸರ್ ಯೋಗರಾಜ್ ಭಟ್ರು ಸರ್, ದಿಗಂತ್ ಸರ್, ನಮ್ಮ ಪವನ್ ಸರ್ ತುಂಬ ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ಈ ಶರ್ಮಿಳಾ ಮಾಡ್ರೆ ಮೇಡಮ್ಮು, ನಮ್ಮ ವೈಭವಿ ಸರ್ಲಿ, ಇವರು ಚಾಟ್ಲಿ ಅಂತ ಹೇಳಿ, ಸಾರಿ ಸಾರಿ ಸ್ವಲ್ಪ ಭಾಷೆ ಸ್ವಲ್ಪ ಇರುತ್ತೆ, ಬೇಜಾರು ಮಾಡ್ಕೊಬಿಡಿ. ಹಾಂ ಏನು ನಿಮಗೆ ಕನ್ನಡ ಬರೋದಕ್ಕೆ ಅರ್ಥ ಮಾಡ್ಕೊಳ್ಳೋದು. ಹಾಂ, ಮತ್ತೆ ನಮ್ಮ ನಿಷ್ಕನ್ ಆಗಿರು, ಆಮೇಲೆ ಸಮೀರ್ಕರ್ ಮೇಡಮ್ ಅಂತ ಕೇರಳದವರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಈ ಫಿಲಮ್ ನೋಡಬೇಕು. ಈ ಫಿಲಮ್ ಅಂತೂ ಇವಾಗ ನನಗಂತೂ ಈ ಫಿಲಮಲ್ಲಿ ಈ ಗಣೇಶ ಆಕ್ಟಿಂಗು, ದಿಗಂತ ಸರ್ ಆಕ್ಟಿಂಗು, ಪವನ್ ಆಕ್ಟಿಂಗು ಹೆಂಗಿದೆ ಅಂತ ಹೇಳಿದ್ರೆ ನನಗೆ ಒಂದ್ಸಲಿ ಕಣ್ಣಲ್ಲಿ ನೀರು ಬರೋಕ್ಕಾಯ್ತು. ಬಟ್ ಗಣೇಶ್ ಸರ್ದು ಇವಾಗ ನಾನು 2 ಸಲ ನೋಡ್ತಾ ಇರ್ತೀನಿ. ಅವ್ರು ಹೋಗ್ಬಿಟ್ಟು ಅಲ್ಲಿ ನಮ್ಮ ಎಡಿಟಿಂಗ್ ರೂಮಲ್ಲಿ ಹೋಗಿ ಫಸ್ಟ್ ನೋಡ್ತಾ ಇರ್ತೀವಿ ಲಾಸ್ಟ್ ಸೀನ್, ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಯೋಗ ಸರ್ ಸರ್, ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ತುಂಬ ಕಷ್ಟಪಟ್ಟಿದ್ದಾರೆ. ಅಲ್ಲ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ಪಿಕ್ಚರ್ ಬಗ್ಗೆ ನಾನು ಮನಸ್ಫೂರ್ತಿಯಾಗಿ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಇಷ್ಟು ಮಾತಾಡ್ತಾ ಇಲ್ಲ. ಆ ಫಿಲಮ್ ಇಷ್ಟು ಚೆನ್ನಾಗಿದೆ, ಅಲ್ಲಿ ಎಕ್ಸಾಮ್ ಸಾಂಗ್ ಆಗಿ ಇನ್ನೂ 3-4 ಸಾಂಗ್ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ಇವಾಗ ಒಂದು 7-8 ವರ್ಷದಿಂದ ಆ ಥರ ಸಾಂಗ್ಸು ಆ ಥರ ಸಬ್ಜೆಕ್ಟ್ ಬಂದಿಲ್ಲ ಅನ್ಕೋತೀನಿ. ನಂಗೆ ಗೊತ್ತಿಲ್ಲ, ನಾನು ನಮ್ಮ ಪಿಕ್ಚರ್ ನಮ್ಮದೇ ಮುದ್ದೊಂದು ಹೋಗ್ತೀವಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಮಾಧ್ಯಮ ಮಿತ್ರರು ನಂಗೆ ಸಪೋರ್ಟ್ ಮಾಡಿ. ನಾನು 4 ಸಲ ಎಕ್ಸಾಮ್ ಬರ್ತಿದ್ದೀನಿ, 4 ಸಲ ಬರ್ತಿದ್ದೀನಿ, 4 ಸಲ ಫೈನಲ್. ಈ ಸರಿ ನಾನು ಪಾಸ್ ಆಗಬೇಕು ಅಂತ ತುಂಬ ಮನಸ್ಫೂರ್ತವಾಗಿ ಗಾಳಿಪಟ ಮಾಡಿದ್ದೀನಿ. ದಯವಿಟ್ಟು 4 ಸಲ ಫೈಲ್ ಆಗಿದ್ದೀನಿ, ಇದು 5ನೇ ಸಲ. ನೀವು ದಯವಿಟ್ಟು ಮಾಧ್ಯಮ ಸ್ನೇಹಿತರು ನನ್ನ ಏನಾದರೂ ಮಾಡಿ ಸ್ವಲ್ಪ ಪಾಸ್ ಮಾಡಿಬಿಡಿ. ನೀವೇ ಮಾರ್ಕ್ಸ್ ಆಗ್ತೀರೋ ಏನೋ ಗೊತ್ತಿಲ್ಲ, ಪಾಸ್ ಮಾಡ್ಕೊಬಿಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಬ್ಬರು ದೊಡ್ಡವರು, ನಾನು ಹೇಳ್ಬೇಕು ತುಂಬ ಪ್ರೀತಿ, ನಮ್ಮ ಆನಂದ್ ಸರ್. ನಾನು ಆನಂದ್ ಸರ್ ನಾನು ಇವಾಗ ಎಲ್ಲೇ ಆಗಲಿ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಸರ್ ನಮ್ಮ ಪಿಚ್ಚರ್ ಸರ್ ನೀವು ಬಂದ್ ಮಾಡಿ ರೆಡ್ಡಿಯವರೇ ಮಾಡ್ತೀರಿ, ನೀವು ಮೇಡಮ್ ಜೊತೆ ಕೆಲಸ ಮಾಡ್ತೀರಾ, ನಿಮ್ಮ ಬಗ್ಗೆ ನಾನು ಫುಲ್ಲು
ಚೆನ್ನಾಗಿ ಗೊತ್ತು ನಿಮ್ ಬಗ್ಗೆ ನಂಗೆ ತುಂಬಾ ಇದ್ದಿದೆ ನಾನು ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಅವ್ರ ಮೇಲೆ ಏನೋ ಎಷ್ಟು ಗೌರವ ಇದೆ ಅಂತ ಹೇಳಿದ್ರೆ ನಮ್ಮ ಮೇಡಮ್ ಮೇಲೆ ಏನ್ ಗೌರವ ಇದು ನನ್ನ ಅನಂತ್ ಸರ್ ಮೇಲೆ ಅಷ್ಟೇ ಗೌರವ ಇದೆ ಅಷ್ಟೇ ಗೌರವ ಇದೆ ನನಗೆ ಅವರು ಒಂದ್ ಏನಾದ್ರು ಇದೆ ನೋಡ್ಕೊಳ್ಳಪ್ಪ ಅಂತ ಸ್ವಲ್ಪ ಸಜೆಷನ್ ಕೊಟ್ಟು ಬಂದವರು ನನಗೆ ಅವ್ರು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಗೆ ತುಂಬಾ ಗೌರವ ಥ್ಯಾಂಕ್ ಯು ಇಷ್ಟು ಮಾತಾಡಿದ್ದೀನಿ ಏನಾದ್ರು ತಪ್ಪು ಅಂತ ಹೇಳಿ ಕ್ಷಮಿಸ್ಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯೋಗ ಬಂತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.